ಶ್ರೀಮನ್ ವೆಂಕಟನಾಥಾರ್್ಯ ಕವಿತಾರ್ಕಿ ಕೇಸರಿ ವೇದಂತಚಾರ್ಯವರ್ಯೋ ಮೇ ಸನ್ನಿಸ್ತಾ ನಿಗಮಾಂತ ನಿಂಗಮಾಂತಮಹಾದೇಶ್ಕರ ದಯಾಶತಕ ಸ್ತೋತ್ರದ ಎಂಬತ್ತೊಂದನೆಯ ಶ್ಲೋಕದ ಅರ್ಥಾನುಸಂಧಾನವನ್ನು ಮಾಡೋಣ ಕೃಪೆ ವಿಗತವೆಲಯ ಕಲಿಜ್ವಲನ ದುರ್ಗತೆ ಜಗತಿ ಕಾಳಮೇಘಾಯಿತಂ ವೃಷಕ್ಷಿತಿಧರಾದಿಷು ಸ್ಥಿತಿಪದೇಶು ಸಾನುಲವೈ ವೃಷಾ ದ್ರಿಪತಿವಿಗ್ರಹೈ ವ್ಯಪಗತಿಲ್ರಹೈ ಕೃಪೆ ದಯದೇವಿಯೇ ವಿಗತವೆಲೆಯ ತ್ವಯ ನಿರವಧಿಗಳಾದ ನಿಂದ ಕೃತಸಮಗ್ರಪೋಷೈ ಸಮಗ್ರವಾಗಿ ಪೋಷಿಸಲ್ಪಟ್ಟವು ವ್ಯಪಗತಿಲ ಅವಗ್ರಹೈ ಹೋಗಲಾಡಿಸಲ್ಪಟ್ಟ ಸಮಸ್ತ ನಿಗ್ರಹಗಳುಳ್ಳವವು ವೃಷಕ್ಷಿತಿಧರಾಧಿಷು ಸ್ಥಿತಿಪದೇಶು ವೆಂಕಟಾದ್ರಿಯ ಮೊದಲಾದ ದಿವ್ಯಕ್ಷೇತ್ರಗಳಲ್ಲಿ ಸಾಲುಪ್ಲವೈಹಿ ಅನುಚರರೊಡನೆ ಕೂಡಿರುವವೂ ಆದ ವೃಷಾದ್ರಿಪತಿ ವಿಗ್ರಹೈಹಿ ಶ್ರೀನಿವಾಸನ ದಿವ್ಯ ಮಂಗಳ ವಿಗ್ರಹಗಳಿಂದ ಕಲಿಜ್ವಲನ ದುರ್ಗತೆ ಕಲಿಯ ಜ್ವಾಲೆಯಿಂದ ಪೀಡೆಗೊಳಗಾದ ಜಗತಿ ಈ ಜಗತ್ತಿನ ವಿಷಯದಲ್ಲಿ ಕಾಳಮೇಘಾಯಿತಂ ಕಾಳಮೇಘದಂತೆ ಆಚರಿಸಲ್ಪಟ್ಟಿದೆ ಹಿಂದಿನ ಶ್ಲೋಕದಲ್ಲಿ ಸ್ಥಿರಾಶಯ ಚಾತಕಾಹ ಎಂಬುದಾಗಿ ಚಾತಕ ಪಕ್ಷಿಯ ಪ್ರಸ್ತಾವವನ್ನು ಮಾಡಿದರು ಇಲ್ಲಿ ವ್ಯಪಗತ ಅಖಿಲ ಅವಗ್ರಹೈಹಿ ಎಂದು ಅವಗ್ರಹ ಅಂತ ಹೇಳಿದರೆ ಬರಗಾಲವು ಅಥವಾ ಕ್ಷಾಮ ಅದು ಚಾತಕ ಪಕ್ಷಿಗೆ ಬಹಳ ವಿರುದ್ಧವಾದುದು ಏಕೆಂದರೆ ಮಳೆಯೇ ಇರೋದು ಆ ಕಾಲದಲ್ಲಿ ಆದ್ದರಿಂದ ಈ ಅವಗ್ರಹವನ್ನು ಕಳೆಯಬೇಕಾದದು ಅತ್ಯಂತ ಅವಶ್ಯಕವು ಅದು ಭಗವಂತನ ದಿವ್ಯಮಂಗಳ ವಿಗ್ರಹಗಳಿಂದ ಕಳೆಯಲ್ಪಡುತ್ತದೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಮೇಘವಾದ ಭಗವಂತನು ಕರುಣಾಭರಿತನಾದಾಗ ತನ್ನ ಸ್ಥಾನವಾದ ಪರಮಪದವನ್ನು ಬಿಟ್ಟು ಭೂಮಿಗೆ ಇಳಿದು ಬಂದು ವೃಷಗಿರಿಯಲ್ಲಿದ್ದು ಲೋಕಕ್ಕೆ ಹಿತವಾದ ಅಮೃತವನ್ನು ವರ್ಷಿಸುವನು ಅವನ ಅವತಾರಗಳೆಲ್ಲ ಕರುಣೆಯಿಂದ ಮಾಡಲ್ಪಡುವುದೇ ಆಗಿದೆ ಆದ್ದರಿಂದ ದಯಾದೇವಿಗೆ ಅಧೀನವಾದ ಭಗವಂತನ ಅವತಾರಗಳ ಸ್ತೋತ್ರವನ್ನು ದಯಾಶತಕದಲ್ಲಿ ಮಾಡುವುದು ಉಚಿತವೇ ಆಗಿರುವುದಲ್ಲವೇ ಮೊದಲು ಶ್ರೀನಿವಾಸನಾಗಿ ದಯೆಯೊಡನೆ ವೃಷಗಿರಿಯಲ್ಲಿ ಅವತರಿಸಿ ನಂತರ ಈ ಪೃಥ್ವಿಯಲ್ಲಿ ಹತ್ತು ಅವತಾರಗಳನ್ನು ಮಾಡುವನೆಂದು ವರ್ಣಿಸುತ್ತಾರೆ ಹೀಗೆ ಭಗವಂತನು ಅರ್ಷಾವತಾರಿಯಾಗಿ ಅವತರಿಸುವಂತೆ ಮಾಡಿ ದಯಾದೇವಿಯು ಜಗದುಪಕಾರವನ್ನು ಮಾಡಿದ್ದಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಕೃಪೆ ವಿಗತ ವೇಲೆಯ ದಯಾದೇವಿಯೇ ನೀನು ನಿರವಧಿಗಳಾದವಳು ಎಲ್ಲೇ ಇಲ್ಲದವಳು ಕೃತ ಸಮಗ್ರ ಪೋಷೈ ತ್ವಯ ಸಕಲ ವಿಧವಾದ ಪೋಷಣೆಯೂ ಮಾಡಲ್ಪಟ್ಟಿತು ನಿನ್ನಿಂದ ಈ ಜಗತ್ತಿಗೆ ಕಲಿಜ್ವಲನ ದುರ್ಗತೆ ಜಗತಿ ಕಾಳಮೇಘಾಯಿತಂ ಕಲವು ವೆಂಕಟನಾಯಕಃ ಎಂದು ಪ್ರಸಿದ್ಧ ಹೊಂದಿದವು ಪ್ರಸಿದ್ಧಿ ಹೊಂದಿದವನು ಶ್ರೀನಿವಾಸನು ಕಲಿಯ ಜ್ವಾಲೆಗಳ ಶಮನವು ವೆಂಕಟಗಿರಿಯ ಶಿಖರದಲ್ಲಿ ನಿಂತಿರುವ ಕೃಷ್ಣಮೇಘದಿಂದಲೇ ಸಾಧ್ಯ ಅಂತ ಹೇಳ್ತಾರೆ ವೃಷಕ್ಷಿತಿ ಧರಾದಿಷು ಸ್ಥಿತಿಪದೇಶು ಸಾನುಪ್ಲವೈ ವೃಷಾದ್ರಿಪತಿ ವಿಗ್ರಹೈ ವ್ಯಪಗತ ಅಖಿಲಾವಗ್ರಹೈ ಲೋಕಕ್ಕೆ ಧರ್ಮದ ಉಂಟಾಗ ಉಂಟಾದಾಗ ಅಧರ್ಮವು ಹೆಚ್ಚಾದಾಗ ಭಗವಂತನು ಅವತರಿಸುತ್ತಾನೆ ಪರ ವ್ಯೂಹ ವಿಭವ ಹಾರ್ದ ಮತ್ತು ಅರ್ಚೆ ಎಂಬ ಐದು ರೂಪಗಳಲ್ಲಿದ್ದು ಭಗವಂತನನ್ನು ಅನುಗ್ರಹಿಸುತ್ತಾನೆ ಇವುಗಳಲ್ಲೆಲ್ಲ ಅರ್ಚಾವತಾರವು ಅತ್ಯಂತ ಉಪಕಾರಕವಾದುದು ಅದನ್ನು ಇಲ್ಲಿ ಸಮೃದ್ಧವಾಗಿ ಮಳೆಗೆರೆಯುವ ಒಂದು ಕಾಳಮೇಘಕ್ಕೆ ಹೋಲಿಸಿದ್ದಾರೆ ಆಚಾರ್ಯರು ಈ ಶ್ರೀನಿವಾಸನೆಂಬ ಮೇಘಕ್ಕೆ ಶ್ರೀದೇವಿ ನಿತ್ಯಸೂರಿಗಳು ಆಳ್ವಾರರುಗಳು ಆಚಾರ್ಯರುಗಳು ಮೊದಲಾದವರೆಲ್ಲ ಅನುಚರರು ಎಂದು ವರ್ಣಿಸುತ್ತಾರೆ ಈ ಕಾಳಮೇಘದ ಕೃಪಾವೃಷ್ಟಿಯಿಂದ ಲೋಕದ ತಾಪವೆಲ್ಲ ನಾಶವಾಗುವುದು ಎಂಬ ಭಾವ ಇಲ್ಲಿ ಇದೆಲ್ಲವೂ ದಯೆಯಿಂದಲೇ ಆಗುವುದು ಏಕೆಂದರೆ ಅವನ ಅವತಾರಗಳೆಲ್ಲ ಕರುಣೆಯಿಂದಲೇ ಮಾಡಲ್ಪಡುವುದು ಆದ್ದರಿಂದ ಇದು ದಯಾದೇವಿಯ ಸ್ತೋತ್ರವು ಅಂತ ಹೇಳಿಬಿಟ್ಟು ಇಲ್ಲಿ ದಯಾದೇವಿಯನ್ನು ಸ್ತುತಿಸುತ್ತಾರೆ कृपे विगत वेलया कतसमग्रपोषस्वया कलिज्वलन दुर्गते जगति काितिधरादिषु वृषाद्रिपति विग्रहैः सानुप्लव वृषाद्रिपतिग्रहगताखिलग्रह मुद्दन श्लोक प्रसूय विविध दये समीक्षण एक्षणा विचिन्तना स्वयं तात्रुष्यि हि विचित्रगुणचित्रिताम् विविधधौर्श वैदेशिकेम वृश्चा चलपते स्तनुम् विशेषि मत्स्यकुर्मा अधिकम् ತ್ವಂ ನೀನು ವಿವಿಧಂ ಜಗತ್ ಬಗೆ ಬಗೆಯಾಗಿರುವ ಈ ಪ್ರಪಂಚವನ್ನು ಪ್ರಸೂಯ ಸೃಷ್ಟಿ ಮಾಡಿ ತಾದೃಶೈ ಅಂತಹ ಅಚಿಂತ್ಯ ಶಕ್ತಿಗಳಾದ ಸಮೀಕ್ಷಣ ವಿಚಿಂತನ ಪ್ರಭೃತಿವಿಹಿ ನೋಡುವುದು ಧ್ಯಾನ ಮಾಡುವುದು ಮೊದಲಾದವುಗಳಿಂದ ತದಭಿವೃದ್ಧೆಯೇ ಆ ಜಗತ್ತಿನ ಅಭಿವೃದ್ಧಿಗಾಗಿ ವಿಚಿತ್ರಗುಣಚಿತ್ರ ನಾನಾ ವಿಧವಾದ ರೂಪಗುಣಗಳಿಂದ ಆಶ್ಚರ್ಯಕರವಾಗಿರುವ ವಿವಿಧ ದೋಷ ವೈದೇಶಿಕೀಂ ಯಾವ ಬಗೆಯ ದೋಷವೂ ಇಲ್ಲದಿರುವ ಮತ್ಸ್ಯಕೂರ್ಮಾದ ಮತ್ಸ್ಯ ಕೂರ್ಮ ಹಂಸ ಮೊದಲಾದ ರೂಪವುಳ್ಳ ವೃಷಾಚಲಪತೆ ತನುಂ ಶ್ರೀನಿವಾಸನ ರೂಪವನ್ನು ವಿಷಸಿ ಪ್ರವೇಶ ಮಾಡುತ್ತೀಯೇ ಜಗತ್ತನ್ನು ಪೋಷಿಸಿ ರಕ್ಷಿಸುವಳು ದಯಾದೇವಿಯು ಅಂತ ಹಿಂದೆ ಸ್ತೋತ್ರ ಮಾಡಿ ಇಲ್ಲಿ ದಯೆಯ ಜಗನ್ಮಾತೃತ್ವವು ಹೇಳಲ್ಪಡುತ್ತದೆ ದಯೆಯಿಂದಲೇ ವಿವಿಧವಾದ ಜಗತ್ತು ಸೃಷ್ಟಿಸಲ್ಪಟ್ಟಿದೆ ಜಗತ್ತಿನ ಸೃಷ್ಟಿಗೆ ಮೊದಲು ಭಗವಂತನು ಈ ಕ್ಷಣವನ್ನು ಮಾಡಿದನು ಎಂಬುದು ನಮಗೆ ಶ್ರುತಿಯಿಂದ ಸ್ಪಷ್ಟವಾಗಿ ತಿಳಿಯುವುದು ತ ದೈ ಕ್ಷತ ಪ್ರಜಾ ಮುಂತಾಗಿ ಶ್ರುತಿಯು ಹೇಳುತ್ತದೆ ಮತ್ತು ಧ್ಯಾನವೂ ಸಹ ಎಸ್ ಯ ಜ್ಞಾನಮಯಂ ತಪಃ ಮೊದಲಾಗಿ ಹೇಳಿದೆ ಈ ಶ್ಲೋಕದಲ್ಲಿ ಪ್ರಜೆಗಳ ಸೃಷ್ಟಿಯಾದ ನಂತರ ದಯಾದೇವಿಯು ಈ ಕ್ಷಣ ಧ್ಯಾನ ಮೊದಲಾದವುಗಳಿಂದ ಪ್ರಜೆಗಳನ್ನು ಪೋಷಣೆ ಮಾಡಿ ರಕ್ಷಣೆ ಮಾಡ್ತಾಳೆ ಅಂತ ಸ್ತೋತ್ರ ಮಾಡ್ತಾರೆ ಹೀಗೆ ಭಗವಂತನ ಅವತಾರಗಳಲ್ಲಿ ದಯೆಯಿಂದ ಮಾಡಲ್ಪಟ್ಟ ಉಪಕಾರಗಳನ್ನು ತಿಳಿಸುತ್ತಾರೆ ಇಲ್ಲಿ ಮತ್ಸ್ಯ ಮತ್ತು ಕೂರ್ಮಾವತಾರಗಳು ಹೇಳಲ್ಪಟ್ಟಿವೆ ಪ್ರಸೂಯ ವಿವಿಧಂ ಜಗತ್ತು ತದ ಅಭಿವೃದ್ಧೆಯೇ ಇಲ್ಲಿ ಪ್ರಸೂಯ ಎಂಬುದಾಗಿ ಮಾತೃತ್ವವು ಸೂಚಿತವಾಗಿದೆ ಜಗತ್ತಿನ ಅಭಿವೃದ್ಧಿಯು ಎರಡು ವಿಧವಾಗಿ ಮಾಡಲ್ಪಟ್ಟಿತು ಈ ಅವತಾರಗಳಲ್ಲಿ ಮತ್ಸ್ಯಾವತಾರದಲ್ಲಿ ಅಪಹರಿಸಲ್ಪಟ್ಟ ವೇದವು ಮತ್ತೆ ಸ್ಥಾಪಿಸಲ್ಪಟ್ಟಿತು ಹಾಗೆಯೇ ಕೂರ್ಮಾವತಾರದಲ್ಲಿ ಮಹಾಲಕ್ಷ್ಮಿಯ ಪ್ರಾದುರ್ಭಾವದ ಮೂಲಕ ಜಗತ್ತಿನ ಅಭಿವೃದ್ಧಿ ಸೂಚಿತವಾಗಿದೆ ತಾದೃಶೈ ಸಮೀಕ್ಷಣ ವಿಚಿಂತನ ಪ್ರಭೃತಿಭಿ ಸ್ವಯಂ ಈ ಪರ ಲೋಕದಲ್ಲಿ ಮೀನು ತನ್ನ ದೃಷ್ಟಿಯಿಂದಲೇ ತನ್ನ ಸಂತಾನವನ್ನು ರಕ್ಷಣೆ ಮಾಡಿ ಪೋಷಿಸುತ್ತದಂತೆ ಈ ಕ್ಷಣದಿಂದ ಕೂರ್ಮವು ಅದೇ ರೀತಿಯಲ್ಲಿ ಆಮೆಯು ಧ್ಯಾನದಿಂದ ರಕ್ಷಿಸುತ್ತದೆ ಮತ್ತು ಪಕ್ಷಿಗಳು ಸ್ಪರ್ಶದಿಂದ ಎಂಬುದು ಪ್ರಸಿದ್ಧವಾಗಿದೆ ಈ ಕ್ಷಣ ಧ್ಯಾನ ಸಂಸ್ಪರ್ಶೈ ಕೂರ್ಮ ವಿಹಂಗಮಃ ರಕ್ಷಂತಿ ಸ್ವಾನ್ಯಪತ್ಯಾನಿ ಅಂತ ಇದನ್ನು ಹೇಳಲಾಗಿದೆ ಇಲ್ಲಿ ಸಮೀಕ್ಷಣ ವಿಚಿಂತನ ಪ್ರಭೃತಿ ಬಿಹಿ ಎಂಬುದರಿಂದ ಪ್ರಭೃತಿವಿಹಿ ಎನ್ನುವ ಶಬ್ದದಿಂದ ಸ್ಪರ್ಶವು ಸೂಚಿತವಾಗಿದೆ ಸಮೀಕ್ಷಣ ಈಕ್ಷಣ ಸ್ಪರ್ಶ ಎಲ್ಲವೂ ಹಾಗೆಯೇ ಮತ್ಸರೂಪಿಯಾದ ದೇವನು ಈಕ್ಷಣೆ ಮಾಡುವುದರಿಂದ ಶರೀರ ವೃದ್ಧಿ ಮಾತ್ರವಲ್ಲದೆ ಆತ್ಮೋಜ್ಜೀವನವೂ ಉಂಟಾಗುತ್ತದೆ ಆದ್ದರಿಂದಲೇ ಸಮೀಕ್ಷಣ ಎಂದು ದೇಶಿಕರು ಸಮ್ಯಕ್ ಈಕ್ಷಣಂ ಅಂತ ಸ್ವಾಮಿ ವರ್ಣಿಸುತ್ತಾರೆ ಇಲ್ಲಿ ಹಾಗೆಯೇ ಇಲ್ಲಿ ವಿಹಿ ಎನ್ನುವುದರಿಂದ ಸ್ಪರ್ಶವೂ ಸೂಚಿತವಾಗಿದೆ ಅಂತ ಹೇಳುವುದರಿಂದ ವಿಹಂಗಮು ಸ್ಪರ್ಶದಿಂದ ತನ್ನ ಮಕ್ಕಳುಗಳನ್ನು ರಕ್ಷಣೆ ಮಾಡುವುದರಿಂದ ಇಲ್ಲಿ ಹಂಸಾವತಾರವೂ ಕೂಡ ಸೂಚಿತವಾಗಿದೆ ಅಂತ ಹೇಳಬಹುದು ವಿಚಿತ್ರ ಗುಣ ಚಿತ್ರಿತಾಂ ವಿವಿಧ ದೋಷ ವೈಶೇಷಿಕೀಂ ಇಲ್ಲಿ ಭಗವಂತನ ಉಭಯಲಿಂಗತ್ವವು ಸೂಚಿತವಾಗಿದೆ ಸಮಸ್ತ ಗುಣಗಳಿರುವುದು ಕಲ್ಯಾಣ ಗುಣಗಳನ್ನು ಹೊಂದಿರುವುದು ಮತ್ತು ಸಕಲ ದೋಷ ದೂರವಾದುದು ಭಗವಂತನ ಉಭಯಲಿಂಗತ್ವ ಅನ್ನುವುದು ವಿಚಿತ್ರ ಗುಣ ಚಿತ್ರತಾಂ ಎಂಬುದು ಎಲ್ಲ ಸಕಲ ಕಲ್ಯಾಣ ಗುಣಗಳನ್ನು ಉಳ್ಳದು ಎಂಬುದನ್ನು ತಿಳಿಸುತ್ತೆ ವಿವಿಧ ದೋಷ ವೈದೇಶಿಕಿ ದೋಷ ದೂರವಾದದ್ದು ಇದೆರಡು ಉಭಯಲಿಂಗತ್ವವನ್ನು ಹೇಳುತ್ತೆ ಅಂತ ಹೇಳ್ಬೋದು ಅವತಾರಗಳಲ್ಲಿಯೂ ಭಗವಂತನ ಉಭಯಲಿಂಗತ್ವವು ಇದ್ದೇ ಇರುವುದಲ್ಲವೇ ಎಲ್ಲ ಅವಸ್ಥೆಗಳಲ್ಲಿಯೂ ಅವನು ಉಭಯಲಿಂಗ ಉಭಯಲಿಂಗ ಉಭಯಲಿಂಗತ್ವವನ್ನು ಹೊಂದಿಯೇ ಇರುವನು ಭಗವಂತನು ಯಾವ ಎಲ್ಲ ಎಲ್ಲ ಸ್ಥಾನಗಳಲ್ಲಿಯೂ ಅಂತರ್ಯಾಮಿಯಾಗಿದ್ದರೂ ಎಲ್ಲ ಪದಾರ್ಥಗಳಿಗೂ ಎಲ್ಲ ಕಡೆಯಲ್ಲಿಯೂ ಅವನ ಉಭಯಲಿಂಗತ್ವ ಬಿದ್ದೇ ಇದೆ ಇಲ್ಲಿ ವಿಚಿತ್ರ ಗುಣಚಿತ್ರಿತಾಮೆಂಬುದರಿಂದ ಜ್ಞಾನ ಶಕ್ತಿ ಮೊದಲಾದ ಆತ್ಮಗುಣಗಳಿಂದಲೂ ಸೌಂದರ್ಯ ಸೌಗಂಧ್ಯ ಮೊದಲಾದ ರೂಪಗುಣಗಳಿಂದಲೂ ಆಶ್ಚರ್ಯಭೂತವಾಗಿರುವುದು ಎಂಬುದನ್ನು ತಿಳಿಸುತ್ತಾರೆ ವೃಷಾಚಲಪತೆ ಹೇ ತನುಂ ವಿಷಸಿ ಮತ್ಸ್ಯಕೂರ್ಮಾದಿ ಕಾಂ ಮತ್ಸ್ಯಾವತಾರದಲ್ಲಿ ದಯಾದೇವಿಯು ಭಗವಂತನ ನೇತ್ರಗಳಲ್ಲಿದ್ದಳಂತೆ ಯಾಕೆ ಅಂದರೆ ಕ್ಷಣದಿಂದಲೇ ಮತ್ಸ್ಯವು ತನ್ನ ಸಂತಾನವನ್ನು ರಕ್ಷಿಸುವುದು ಹಾಗೆ ಕೂರ್ಮಾವತಾರದಲ್ಲಿ ಮನಸ್ಸನ್ನು ಅಥವಾ ನಿಶ್ವಾಸವನ್ನು ಪ್ರವೇಶಿಸುವಳು ಎಂದು ಆಚಾರ್ಯರು ತಿಳಿಸುತ್ತಾರೆ ಧ್ಯಾನದಿಂದ ರಕ್ಷಿಸುವುದರಿಂದ ಭಗವಂತನು ಮತ್ಸ್ಯಕೂರ್ಮಾದಿ ಅವತಾರಗಳನ್ನು ಮಾಡಿದಾಗ ಲೋಕವನ್ನು ಉಜ್ಜೀಸು ಉಜ್ಜೀಸು ಉಜ್ಜೀವಿಸುವುದಕ್ಕಾಗಿ ದಯಾದೇವಿಯು ಆ ದಿವ್ಯಮೂರ್ತಿಗಳನ್ನೂ ಪ್ರವೇಶಿಸಿ ಸಮೀಕ್ಷಣದಿಂದಲೂ ಧ್ಯಾನದಿಂದಲೂ ಲೋಕವನ್ನು ರಕ್ಷಿಸಿದಳು ಅಂತ ಇಲ್ಲಿ ದಯಾದೇವಿಯ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ ಇಲ್ಲಿಯೂ ಸಹ ಕೂರ್ಮಾದಿಕಾಂ ಎನ್ನುವುದರಲ್ಲಿ ಆದಿ ಎನ್ನುವುದು ಹಂಸಾ ಹಂಸಾವತಾರವನ್ನು ಸೂಚಿಸುತ್ತದೆ ಅಂತ ನಾವು ಮತ್ತೆ ನೋಡಬಹುದು ಹೀಗೆ ಭಗವಂತನ ಅವತಾರಗಳಲ್ಲಿ ಹೇಗೆ ದಯಾದೇವಿಯು ಅವನೊಡನೆಯೇ ಎಡಬಿಡದೇ ಇದ್ದು ಆಯಾ ಅವತಾರಗಳಿಗೆ ಅನುಗುಣವಾಗಿ ಚೇತನರ ರಕ್ಷಣೆಯನ್ನು ಮಾಡುವಳು ಎಂಬುದು ಇಲ್ಲಿ ಸ್ತೋತ್ರ ಮಾಡಲ್ಪಟ್ಟಿದೆ ಪ್ರಸೂಯ ವಿವಿಧಂ ಜಗತ್ತದಭಿವೃದ್ಧೆಯೇ ದಯೇ ಸಮೀಕ್ಷಣ ವಿಚಿಂತನ ಪ್ರಭೃತಿಭಿ ಸ್ವಯಂ ತಾದೃಶೈ චිත්‍ර ගුණා චිත්‍රතාම් විවිධ දෝෂ, වයිදේශිකම්, ප්‍රෘෂාචලපතේස් අනුම් විශසි. මත්සයකූර්මාධිකාම් උදදිනරු ලෝක කන මුන්දදින ශර්ෂි කල්ල යනු පවිසෝනක් ක්‍රවිතාාර්කිික සිම් හායයිකල්්‍යාන ගුණනිශාලන ශ්‍රිමතේවෙන්කටේශාය වේ ද අන්තකුරබේ එන මහා ශ්‍රිමතේ නිගමාන්ත මහා දේශිකාා යන මහා.